ನನ್ನನ್ನು ಎದುರಾಕೊಂಡ್ರೆ ಏನಾಗುತ್ತೆ ಹೇಳು? ಅದಕ್ಕೆ ಉದಾಹರಣೆನೇ ಈಗ ಭೂಮಿ ಹಾಸ್ಪಿಟಲ್ ಅಲ್ಲಿ ಇರೋದು. ಕೇಳಿಸ್ಕೊಳೋ, ಇಷ್ಟೊತ್ತು ಇದ್ದಿದ್ದಲ್ಲ ಕ್ಯೂರಿಯಾಸಿಟಿ, ಈಗ ಹೇಳ್ತೀನಲ್ಲ ಅದು. ಭೂಮಿನ ಊರಿಗೆ ಕಳಿಸಿದ್ದೆ ಹೀಗಾಗ್ಲಿ ಅಂತ. ಅಂದ್ರೆ ಅವಳಿಗೆ ಆಕ್ಸಿಡೆಂಟ್ ಮಾಡಿಸಿದ್ದೆ ನಾನು. ಆದ್ರೆ ಅವಳನ್ನ ಕೊಲ್ಲೋದಕ್ಕೆ ಯಾಕೆ ಪ್ಲಾನ್ ಮಾಡಿದೆ ಅಂತ ಈಗಲೇ ಹೇಳಲ್ಲ, ಅದಕ್ಕೂ ಸಮಯ ಬರುತ್ತೆ. ಆಗ ಅದನ್ನ ಬೇರೆ ತರ ಹೇಳಿ ನಿನ್ನ ವಿಲನ್ ಮಾಡ್ತೀನಿ. ನಿನ್ನದು ಏನೇ ಆಟ ಆಡಿದ್ರು ಅದ್ರಲ್ಲಿ ನಾನೇ ಗೆಲ್ತೀನಿ ಕಣೋಲ್ಲೇ. ಆದ್ರೆ ಈ ಲವ್ ಇಸ್ ಗಾಡ್ ಅಂತಾರಲ್ಲ, ಆ ವಿಷಯದಲ್ಲಿ ಮಾತ್ರ ನಿನ್ ಗೆದ್ಬಿಟ್ಟನು. ಏನ್ ಗೊತ್ತಾ, ನಿನ್ನನ್ನು ದೃಷ್ಟಿನ ದೂರ ಮಾಡೋಕೆ ನಾನು ಎಷ್ಟು ಕಷ್ಟಪಟ್ಟೆ. ಆದ್ರೆ ಏನ್ ಮಾಡೋದು, ಅವಳು ನಿನ್ನ ಬಲೆಗೆ ಬಿದ್ದೋದ್ಲು. ಸಾರಿ, ಅವಳು ಬಿದ್ದಿರ್ಲಿಲ್ಲ, ನೀನು ಅವಳು ಕಾಲಿಗೆ ಬಿದ್ದಿರ್ತೀಯ ಅಲ್ವಾ? ನೋಡೋ, ನನಗೆ ನೀನೇನ್ ಬೇಕಾದ್ರೂ ಮಾಡು, ಆದ್ರೆ ಭೂಮಿಗೆ ಏನಾದ್ರೂ ಆದ್ರೆ. ಆದ್ರೆ ಅಲ್ಲ, ಆಗತ್ತೆ ಹಾಗೆ ಆಗತ್ತೆ. ಅವಳು ಸಾವು ನನ್ನ ಕೈಯಲ್ಲೇ ಆಗುತ್ತೆ. ಇನ್ಫ್ಯಾಕ್ಟ್ ಇವತ್ ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ ಅವಳು ಮುಗಿಸೋದಕ್ಕೆ. ಆದ್ರೆ ಅವಳ ಆಯಸ್ಸು ಗಟ್ಟಿಯಾಗಿತ್ತು. ಎಕ್ಸ್ಕ್ಯೂಸ್ ಮೀ, ಸಾರಿ, ಎಮರ್ಜೆನ್ಸಿ. ಭೂಮಿನ ಕೊಲೆ ಮಾಡಕ್ ಬಂದಿದ್ಲು. ಆದ್ರೆ ಅವಳ ಆಯಸ್ಸು ಇನ್ನೂ ತುಂಬಾ ದಿನ ಇರಲ್ಲ, ನಿಂದು ಕೂಡ. ಮೊದಲು ನೀನು ಉಳ್ಕೊಳ್ಳೋದಕ್ಕೆ ಏನಾದ್ರೂ ಪ್ಲಾನ್ ಮಾಡ್ಕೊ, ಆಮೇಲೆ ನನ್ನನ್ಗೆ. ಆಲ್ರೆಡಿ ಗೆದ್ದಾಯ್ತು ಅಹಲ್ಯ ದೇವಿ ಅವರೇ. ಅಲ್ಲ, ನಿನ್ನ ಹೇಗೆಲ್ಲ ಸೋಲಿಸ್ತೆ ಅಂತ ನಾನು ಹೇಳ್ತಿದ್ರೆ ನಾನು ಗೆದ್ದೆ ಅಂತ ಹೇಳ್ತಿದ್ಯಲ್ಲ ನೀನು. ನಾನು ಗೆದ್ದು ಆಯ್ತು, ನೀವು ಸೋತಿದ್ದು ಆಯ್ತು. ಅಂದ್ರೆ ಸ್ವಲ್ಪ ಆ ಕಡೆ ನೋಡುಕಂದ. ದೃಷ್ಟಿ, ಯಾವಾಗ ಬಂದ್ಯಮ್ಮ ನೀನು? ನೋಡು, ನಿನ್ನ ಗಂಡ ಮತ್ತೆ ನನ್ನ ಜೊತೆ ಜಗಳ ಆಡ್ತಿದ್ದಾನೆ ಅಂತ ನೀನು ಅವನ ಮೇಲೆ ಕೋಪ ಮಾಡ್ಕೋಬೇಡ. ಮನೇಲಿ ಎಲ್ಲರೂ ಹೀಗೆ ಜಗಳ ಆಡ್ತಿದ್ರೆ ತಾಯಿ ಸ್ಥಾನದಲ್ಲಿ ನನಗೆ ನಿಂತ್ಕೊಂಡು ನೋಡೋಕ್ಕಾಗ್ತಿಲ್ಲ. ಅವನು ಒಳ್ಳೆಯವನೇ, ಬಾಯಿ ಸ್ವಲ್ಪ ಹೊರಟು ಅಷ್ಟೇ. ಹೋಗ್ಲಿ ಬಿಡು, ನೀನು ಹಾಸ್ಪಿಟ್ಲಿಗೆ ಹೋಗಿದ್ಯಮ್ಮ. ಶ್ರವಣ್ ಗುಟ್ಟ ಕೊಟ್ಟಿಯಾ? ಭೂಮಿ ಹೇಗಿದ್ದಾಳೆ? ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಿರ್ತಾರೆ, ಆದ್ರೆ ಕೆಟ್ಟ ತಾಯಿ ಇರಲ್ಲ ಅನ್ನೋ ಹಾಗೆ ನಂಬಿದ್ದೆ ನಿಮ್ಮನ್ನ. ಕುತ್ತಿಗೆ ಕುಯ್ದ್ಬಿಟ್ರಲ್ಲ,